ವಾಟ್ಸಪ್ ಗೈಸ್, ನಾನು ಸೋಮಶೇಖರ್, ನೀವು ನೋಡ್ತಾ ಇದ್ರ ಸೋಮ್ಸ್ ಲ್ಯಾಗ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋಲಿ ಮೊನ್ನೆ ಅಷ್ಟೇ ನಾನೊಂದು ಪತಂಜಲಿ ಸಿಮ್ ಕಾರ್ಡ್ನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನನ್ನ ಮೇನ್ ಚಾನಲ್ ಸೋಮಶೇಖರ್ ಪಾರ್ಟಿನಲ್ಲಿ. ಅದರಲ್ಲಿ ಹಲವಾರು ಕಮೆಂಟ್ಸ್ಗಳು ಬಂದಾಯಿತು, ಹಲವಾರು ಲೈಕ್ಸ್ಗಳನ್ನ ಕೂಡ ಮಾಡಿದ್ರಿ, ಸಪೋರ್ಟ್ನ ಮಾಡಿದ್ರಿ. ಬಟ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಲವಾರು ಕಮೆಂಟ್ಸ್ಗಳನ್ನ ನೋಡಿಕೊಂಡೆ. ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಒಂದು ಫನ್ನಿ ಕ್ವೆಶನ್ಸ್ಗಳು ಬಂದಾಗಿದೆ, ಅವಕ್ಕೆ ನಾನು ಇಲ್ಲಿಂದ ಆನ್ಸರ್ ಮಾಡಬೇಕಾಗತ್ತೆ. ನಾನಷ್ಟೇ ಅಲ್ಲದೆ ನೀವು ಕೂಡ ಆನ್ಸರ್ ಮಾಡಿ, ತುಂಬ ಮಜಾ ಇರೋ ಒಂದು ಕ್ವೆಶನ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇ ಕ್ವೆಶನ್ ಕೇಳ್ತಾ ಇದ್ರೆ, ಪತಂಜಲಿ ಸಿಮ್ಗಳನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಾಗತ್ತಾ? ನಾನಂತೂ ಪತಂಜಲಿ ನಿರ್ಮಾಣ ಮನೇಲಿ ಬಳಸ್ತಾ ಇದ್ರೆ ಕೇಶ್ಕಾಂತಿ ನನ್ನ ಕೂದಲಿಗೆ, ಇನ್ನು ಇದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಕೋಲ್ಗೇಟ್ ಆಗಿರಲಿ, ಸಾಬೂನು ಆಗಿರಲಿ, ಬೇರೆ ಬೇರೆ ಒಂದು ಹಲವಾರು ಪ್ರಾಡಕ್ಟ್ಗಳನ್ನ ನಾನು ಇಲ್ಲಿಂದ ಬಳಸ್ತಾ ಇದ್ದೀನಿ. ಬಟ್ ಇವೆಲ್ಲ ನನಗೆ ಆರೋಗ್ಯಕರವಾಗಿದೆ. ಸಿಮ್ ಕಾರ್ಡ್ ಬಗ್ಗೆ ಗೊತ್ತಾಗಲ್ಲ, ಬಟ್ ಲಾಂಚ್ ಆದ ನಂತರ ನೋಡೋಣ ಅಂತೆ ಏನಾಗತ್ತೆ. ನಿಮ್ಗೆ ಅನಿಸುತ್ತೆ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ. ಇನ್ನು ಎರಡನೇ ಕ್ವಶನ್ ಬರುತ್ತೆ, ಪತಂಜಲಿ ಸಿಮ್ ಕಾರ್ಡ್ ಏನು ಬಂತು, ಪತಂಜಲಿ ಟವರ್ ಕೂಡ ಬರಬೇಕಲ್ವಾ, ಅಥವಾ ಮರಗಳಿಂದ ರೇಂಜ್ ಬರುತ್ತೆ? ನಿಮ್ಗೆ ಅನಿಸುತ್ತೆ ಮದರಗಳಿಂದ ಕೂಡ ರೇಂಜ್ ಬರ್ಬೋದಾ? ಟೆಕ್ನಾಲಜಿ ಪ್ರಕಾರ ಏನು ಹೇಳೋಕ್ಕಾಗಲ್ಲ. ಫ್ಯೂಚರ್ಲಿ ನಾವೇನೊಂದು ನಂಬುತ್ತಾ ಇದ್ದೀವಿ, ಇವಾಗ ಫ್ಯೂಚರ್ಲಿ ಬರಲ್ಲ ಆ ಥರ ಈ ಥರ ಅಂತೀವಿ, ಬಟ್ ಟೆಕ್ನಾಲಜಿ ಹೇಳೋಕ್ಕಾಗಲ್ಲ. ಈ ಥರ ಒಂದು ಟೆಕ್ನಾಲಜಿ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಮರಗಳಿಂದ ಕೂಡ ರೇಂಜ್ನ ಪಡ್ಕೋಬೋದು. ನಿಮ್ಗೆ ಅನಿಸುತ್ತೆ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಡಿ. ಇನ್ನು ಮೂರನೇ ಕ್ವಶನ್ ಬರುತ್ತೆ, ಪತಂಜಲಿ ಸಿಮ್ ಕಾರ್ಡ್ನ ತೊಗೊಂಡ್ರೆ ನಾವು ಕೂಡ ಯೋಗಾಸನ ದಿನನಿತ್ಯ ಮಾಡಲೇಬೇಕಾ? ಯೋಗಾಸನ ಏನು ಮಾಡೋಕ್ಕಾಗಲ್ಲ, ಬಟ್ ನಿಮ್ಮ ಮೊಬೈಲ್ಗೆ ಯೋಗಾಸನ ಮಾಡಿಸತ್ತೆ ಪತಂಜಲಿ ಸಿಮ್ ಕಾರ್ಡ್. ಒಳಗಿನ ಭಾಗ ಎಲ್ಲ ಕ್ಲೀನ್ ಆಗಿರುತ್ತೆ. ನಿಮ್ಗೆ ಅನಿಸುತ್ತೆ ಯೋಗಾಸನ ಮಾಡಬೇಕಾ, ಅಥವಾ ನಿಮ್ಮ ಮೊಬೈಲ್ಗೆ ಯೋಗಾಸನ ಆಗ್ತಾ ಇರತ್ತ ಅಂತ ತಿಳಿಸ್ಕೊಡಿ. ಇನ್ನು ನಾಲ್ಕನೇ ಕ್ವಶನ್ ಬರುತ್ತೆ, ಪತಂಜಲಿ ಸಿಮ್ ಕಾರ್ಡ್ಗಳನ್ನ ಗಿಡಮೂಲಿಕೆಗಳಿಂದ ತಯಾರು ಮಾಡಲಾಗಿದೆಯಾ? ಏನೇದರ ಒಂದು ಫೀಚರ್ಸ್ ಅಂಥದ್ದೇನಪ್ಪ ಇದರಲ್ಲಿ ಸ್ಪೆಷಲ್ ಅಂತ ಕೇಳಿದರೆ, ನನ್ನ ಪ್ರಕಾರ ಗಿಡಮೂಲಿಕೆಗಳಿಂದ ಸಿಮ್ ಕಾರ್ಡ್ಗಳನ್ನ ತಯಾರು ಮಾಡೋಕ್ಕಾಗಲ್ಲ. ನಿಮಗೆ ಅನಿಸುತ್ತೆ ಗಿಡಮೂಲಿಕೆಗಳಿಂದ ಸಿಮ್ ಕಾರ್ಡ್ ಬಂದರೂ ಕೂಡ ಅದರಿಂದ ಏನೊಂದು ಲಾಭ ಆಗತ್ತೆ ತಿಳಿಸ್ಕೊಡಿ. ಇನ್ನು ಫೈನಲಿ ಐದನೇ ಕ್ವಶನ್ ಬರ್ತಾ ಇದೆ, ಪತಂಜಲಿ ಎಣ್ಣೆ ಯಾವಾಗ ಬರುತ್ತೆ ಗುರು? ಪತಂಜಲಿ ಎಣ್ಣೆ ಆಲ್ರೆಡಿ ಬಂದಿದೆ ಗುರು, ಕೊಕೊನಟ್ ಆಯಿಲ್ ಇದೆ, ಅಡುಗೆ ಎಣ್ಣೆ ಕೂಡ ಬಿಟ್ಟಿದ್ದಾರೆ. ಓಹೋ, ಮೇ ಬಿ ನೀವು ಆ ಎಣ್ಣೆನ ಕೇಳ್ತಾ ಇದ್ದಾರೆ ಅನ್ಕೋತಾ ಇದ್ದೀನಿ. ಫ್ಯೂಚರ್ನಲ್ಲಿ ಬರ್ಬೋದು ಗುರು, ಏನು ಹೇಳೋಕ್ಕಾಗಲ್ಲ. ನಿಮ್ಗೆ ಅನಿಸುತ್ತೆ ಪತಂಜಲಿ ಎಣ್ಣೆ ಸಿಗಬಹುದಾ, ಅಥವಾ ಫ್ಯೂಚರಲ್ಲಿ ಸಿಗತ್ತಾ ಇಲ್ವಾ? ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಫ್ರೆಂಡ್ಸ್, ಮೊತ್ತೊಂದು ಸಲ ನನಗೆ ಒಂದು ಐದು ಕ್ವಶನ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ, ಪತಂಜಲಿ ಸಿಮ್ ಕಾರ್ಡ್ನ ಬಳಸಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಆಗತ್ತಾ ಅಂತ ಕೇಳಿದ್ದಾರೆ. ಇನ್ನು ಎರಡನೇದಾಗಿ, ಪತಂಜಲಿ ಸಿಮ್ ಕಾರ್ಡ್ಗಳನ್ನ ಗಿಡಮೂಲಿಕೆಗಳಿಂದ ತಯಾರು ಮಾಡಲಾಗಿದೆ, ಇದರಿಂದ ನಮಗೆ ಏನೊಂದು ಫ್ಯೂಚರ್ನಲ್ಲಿ ಸಹಾಯ ಆಗತ್ತೆ ಅಂತ ಕೇಳಿದ್ದಾರೆ. ಮೂರನೇದಾಗಿ, ಪತಂಜಲಿ ಟವರ್ಸ್ಗಳು ಯಾವಾಗ ಬರುತ್ತೆ, ಅಥವಾ ಮರಗಳಿಂದ ರೇಂಜ್ ಬರುತ್ತೆ? ನಾಲ್ಕನೇದಾಗಿ, ಪತಂಜಲಿ ಸಿಮ್ಗಳನ್ನ ತೊಗೊಂಡ್ರೆ ನಾವು ಯೋಗಾಸನ ಮಾಡಬೇಕಾ, ಅಥವಾ ನಮ್ಮ ಸ್ಮಾರ್ಟ್ಫೋನ್ಗಳಿಂದ ಯೋಗಾಸನ ಮಾಡಬೇಕು ಅಂತ ಕೇಳಿದ್ದಾರೆ. ಇನ್ನು ಫೈನಲಿ ಐದನೇದಾಗಿ, ಪತಂಜಲಿ ಎಣ್ಣೆ, ಪತಂಜಲಿ ಎಣ್ಣೆ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇದ್ರ ಬಗ್ಗೆ ಕೂಡ ನಮಗೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು ತಿಳ್ಕೊತಾ ಇದ್ದೀನಿ. ನಿಮ್ಗೆ ಅನಿಸುತ್ತೆ ಈ ಥರ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅದನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮುಂದೆ ಕೂಡ ನೋಡಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.